ಕೈಯಿದ್ದಷ್ಟು ನೀಡು ಭಿಕ್ಷೆ ಎಂಬ ನಾಣ್ಣುಡಿಯೊಂದಿಗೆ ನಿರ್ಮಿಸಿದಂತಹ ಚಿಕ್ಕ ಕೆರೆ 25 ವರ್ಷಗಳ ನಂತರ ಕೋಡಿ ಬಿದ್ದಿರುವುದರಿಂದ ವೈನ್ ನಿಗಮ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಯೋಗೇಶ್ ಬಾಬು ಬಾಗಿನ ಹತ್ತಿಸಿದ್ದಾರೆ. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಬಾಗಿನ ಅರ್ಪಣೆ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು, ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ನಮ್ಮನ್ನ ಆಹ್ವಾನಿಸಿದ್ರು. ಬೇರೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ಬಾಗಿನ ಅರ್ಪಿಸಲು ಆಗಿರಲಿಲ್ಲ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಆಶೀರ್ವಾದದಿಂದ ಚಿಕ್ಕ ಕೆರೆ ಕೋಡಿ ಬಿದ್ದಿರುವುದು ತುಂಬಾ ಸಂತೋಷದ ವಿಷಯ. ಎಲ್ಲರೂ ಸಂಭ್ರಮ ಪಡುವಂತಹ ವಿಚಾರ. ಇಂಥ ವಿಚಾರದಲ್ಲಿ ನಾವು ಕೂಡ ಬಂದು ಗಂಗಾ ಮಾತೆಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ್ದೇವೆ. ಈ ಭಾಗದ ರೈತರು, ಕೂಲಿ ಕಾರ್ಮಿಕರು, ಎಲ್ಲಾ ವರ್ಗದ ಜನರ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯಿಂದ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಎಂದಿದ್ದಾರೆ. ಕೈಯೋಗಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯವರು ಕಟ್ಟಿಸಿದಂತಹ ಮಾಡಿದಷ್ಟು ನೀಡು ಭಿಕ್ಷೆ ಎನ್ನುವಂಥ ಒಂದು ಯೋಜನೆಯಡಿ ಕಟ್ಟಿಸಿದಂತಹ ಒಂದು ಚಿಕ್ಕ ಕೆರೆ ಇವತ್ತು 22 ವರ್ಷಗಳ ನಂತರ ಭರ್ತಿಯಾಗಿ ಕೋಡಿ ಬಿದ್ದಿರುತ್ತದೆ. ಆದ ಪ್ರಯುಕ್ತ ಕೆರೆ ಕೋಡಿ ಬಿದ್ದಾಗಿಂದ ಕೂಡ ಇಲ್ಲಿನ ಗ್ರಾಮಸ್ಥರು, ಇಲ್ಲಿನ ಮುಖಂಡರು, ನನ್ನ ಸ್ನೇಹಿತರು, ಅನೇಕ ಜನ ನನ್ನ ಆತ್ಮೀಯರು ಬಾಗಿನ ಬೀಳೋಣ ಬಾ ಬಾ ಅಂತ ಕರೀತಾ ಇದ್ರು. ನನಗೆ ಬೇರೆ ಬೇರೆ ಕಾರ್ಯಗಳಿದ್ದರಿಂದ ಬರೋಕ್ಕಾಗಿರಲಿಲ್ಲ. ಇವತ್ತು ಅದನ್ನು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಜಗದೀಶ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇಂದುಳಿದ ವರ್ಗ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹೇಮಣ್ಣ ಕಾಲುವೆ ಹಳ್ಳಿ ಪಾಲಯ್ಯ, ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳು, ಯುವ ಮುಖಂಡರು, ನಾಯಕನಹಟ್ಟಿ ಹೋಬಳಿಯ ಅಪಾರ ಸಂಖ್ಯೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇದ್ದರು.